ಕರ್ನಾಟಕ ರಾಜ್ಯದಲ್ಲಿ ಇಡೀ ನಮ್ಮ ಸೌತಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಕೂಡ ಇವತ್ತು ಬಹಳ ಅಗ್ರಗಣ್ಯ ನಾಯಕರಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಅವ್ರ ಸ್ಪೀಡನ್ನು ಹತ್ತಿಕಟ್ಟಿಲ್ಲ. ಇವತ್ತು ಯಾವ ರೀತಿ ಒಂದು ಓಟದ ಕುದುರೆಯನ್ನು ಕಟ್ತಾರೋ ಆ ರೀತಿಯಾಗಿ ಕಟ್ಟುವಂಥ ಒಂದು ಕುತಂತ್ರದ ಕಾರ್ಯವನ್ನು ಇವತ್ತು ಬಿ ಜೆ ಪಿಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅವ್ರಿಗೆ ಒತ್ತಡ ತಂದು ಈ ಮುಂಬರುವ ಚುನಾವಣೆಗಳಲ್ಲಿ ಇವತ್ತು 28 ಸ್ಥಾನಗಳಲ್ಲಿ ಮತ್ತು ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮತ್ತು ಉಪಮುಖ್ಯಮಂತ್ರಿ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ ಮತ್ತು ಖರ್ಗೆ ಸಾಹೇಬ್ರವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಸ್ಪೀಡನ್ನು ಹತ್ತಿಕ್ಕಲಿಕ್ಕೆ ಇಂಥ ಒಂದು ಸ್ವತಂತ್ರ ರಾಜಕಾರಣವನ್ನು ಇವತ್ತೇನು ಮಾಡ್ತಾ ಇದ್ದಾರಲ್ಲ ಅದು ಭಾಳ ಧೋರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಖಂಡಿತವಾಗಿ ಕೂಡ ಅದರ ಎಲ್ಲದರಿಂದ ಕೂಡ ಹೊರಬರ್ತಾರೆ. ಜುಡಿಷಿಯಲ್ ಮೇಲೂ ಬಿಜೆಪಿ ಪ್ರಭಾವ ಬೀರಿದೆ. ಆ ರೀತಿ ಅಂತಲ್ಲ, ಅವರು ಇಂಥ ಒತ್ತಡ ತಂತ್ರಗಳು ಹಾಕ್ತಾ ಇರ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ದಿನಾಕಾರಣ ಕರೆಯೋದು, ಮಾಡೋದು, ಬೇರೆ ಬೇರೆ ಎಲ್ಲೋ ಒಂದು ಕಡೆ ರೈಡ್ ಆದರೂ ಇವ್ರ ಮೇಲೆ ಮುಗಿಬಿಡ್ತಾರೆ, ಇವರು ಹಣ ಹೇಳುವಂಥದ್ದು. ಇವನ್ನೆಲ್ಲ ಕೂಡ ಈ ಕುತಂತ್ರಿಗಳು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ತಿಳಿದಂಗೆ ಇದರಲ್ಲಿ ಅವರು ಭಾಳ ಬೇಗನೆ ಹೊರಗೆ ಬರ್ತಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಜಯ ಗಳಿಸಿಕೊಂಡು ಬರ್ತಾರೆ ಅಂತೇಳಿ ಪೂರ್ಣ ವಿಶ್ವಾಸ ಇದೆ. ಸರ್, ಈಗ ಬೆಳಗಾವಿ ರಾಜಕಾರಣಕ್ಕೆ ಮೈತ್ರಿ ಸರ್ಕಾರವನ್ನ ಕಡೆಯಿತ್ತು. ಈಗ ಮತ್ತೆ ಬೆಳಗಾವಿ ರಾಜಕಾರಣ ಶುರುವಾಗಿದೆ. ಮತ್ತೊಂದು ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಭೇಟಿ ಸಂದರ್ಭದಲ್ಲಿ ಯಾವೊಬ್ಬ ಶಾಸಕರು ಕೂಡ ಅವ್ರ ಜೊತೆಗೆ ಇಲ್ಲ. ಏನ್ ಸೂಚಿಸ್ತದೆ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಪೂರ್ವ ನಿಗದಿತವಾದಂತಹ ಕಾರ್ಯಕ್ರಮ ಅವರು ಸಡನ್ ಆಗಿ ಹೋಗಿದ್ದಾರೆ. ಅವರು ಬೇರೆ ಬೇರೆ ಧಾರವಾಡಕ್ಕೆ ಅವರಿಂದ ಹೋಗ್ಬೇಕಾಗಿತ್ತು, ಬೆಳಗಾವಿ ಕೂಡ ಹೋಗ್ಬರೋಣ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಇವತ್ತು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಹೋದಂಥದ್ದಕ್ಕೂ ಮತ್ತು ಅಲ್ಲಿರುವಂತಹ ಶಾಸಕರು ಯಾರು ಕೂಡ ಭೇಟಿ ಆಗದಂತ ಅದಕ್ಕಿದಕ್ಕೆ ಯಾವುದೇ ಮ್ಯಾಚ್ ಇಲ್ಲ. ಇವತ್ತು ಮಾಧ್ಯಮಗಳಲ್ಲಿ ಊಹಪೋಹಗಳು ಈ ರೀತಿ ಬರ್ತವೆ. ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರಿಂದಿದ್ದು ಅಲ್ಲಿರುವ ಶಾಸಕರೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿ ಜೊತೆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ ಎಲ್ಲಾದರೂ ಹೋಗ್ಬಾದ್ರು ಅಕಸ್ಮಾತ್ ವಿಧಿಸಿ ಕೊಟ್ಟಿದ್ದಾರೆ ಹೊತ್ತು ಅದಕ್ಕೆ ರಾಜಕೀಯವಾಗಿ ಯಾವುದು ಕೂಡ ದುರುದ್ದೇಶ ಇಲ್ಲ ಅನ್ನೋದು ಇಲ್ಲ. ಯಾವುದೇ ಕಾರಣಕ್ಕೆ ಯಾವ ಗುಂಪಿಲ್ಲ. ಇವತ್ತು ಮುಖ್ಯಮಂತ್ರಿಯವರ ನೇತೃತ್ವ ಮತ್ತು ಉಪಮುಖ್ಯಮಂತ್ರಿಯವರ ನೇತೃತ್ವ ಮತ್ತು ಖರ್ಗೆ ಸಾಹೇಬರವರ ನೇತೃತ್ವ ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಬಹಳ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇವತ್ತೇ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಬೆಳಗಾವಿ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಯಾವ್ದೆಲ್ಲವೂ ತಾರತಮ್ಯ ಆಗ್ತಾ ಇದೆ, ಹಾಗಾಗಿ ನನ್ನ ಮೇಲೆ ಅವ್ರ ಮೇಲೆ ನನಗೆ ಮುಣಿಸಿದೆ ಅಂತ ನೇರವಾಗಿನೇ ಹೇಳ್ತಾ ಇದ್ದಾರಲ್ಲ ಸರ್? ನಾನು ನೋಡ್ಲಿಲ್ಲ ಸತೀಶ್ ಜಾರಕಿಹೊಳಿ ಯಾವ ಕಂಟೆಸ್ಟಲ್ಲಿ ಹೇಳಿರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷಕ್ಕೆ ಹಿರಿಯ ಮುಖಂಡರು. ಅವರು ಈಗಾಗಲೇ ಕೂಡ ಪ್ರಭಾವಿ ಸಚಿವರಾಗಿದ್ದಾರೆ. ಅವರು ನಮ್ಮ ಸಮಾಜದ ಮುಖಂಡರಾಗಿದ್ದಾರೆ. ಅವ್ರು ಯಾವ ರೀತಿ ನೋವಾಗಲಿಲ್ಲ ನನಗಂತೂ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೂ ಅವ್ರಿಬ್ಬರಿಗೂ ಕೂಡ ಯಾವುದೇ ವ್ಯತ್ಯಾಸ ಕೂಡ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಲಕ್ಷ್ಮಣ ಸವದಿ ಅವರನ್ನ ಕಾರ್ಯಾಧ್ಯಕ್ಷ ಮಾಡಬೇಕು, ಇದಕ್ಕೆ ಮೂಲ ಕಾಂಗ್ರೆಸ್ ಸ್ವಲ್ಪ ವಿರೋಧ ಮಾಡ್ತಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾನು ಬಹಳಷ್ಟು ದೊಡ್ಡ ನಾಯಕನೂ ಅಲ್ಲ, ನಾನು ವಕ್ತಾರನು.